ಸ್ನೇಹಿತರೆ, ರಾಜ್ಕುಮಾರ್ ಅವರನ್ನು ವರನಟ ಬಂಗಾರದ ಮನುಷ್ಯ ಎಂದೇ ಕರೆಯುತ್ತಾರೆ. ರಾಜ್ಕುಮಾರ್ ಅವರು ತನ್ನ 24ನೇ ವಯಸ್ಸಿನಲ್ಲಿ ನಿರ್ಮಾಪಕಿ ಪಾರ್ವತಮ್ಮ ಅವರನ್ನು ಮದುವೆಯಾಗಿದ್ದಾರೆ. ಇವರಿಗೆ 5 ಮಕ್ಕಳು ಹಾಗೂ 11 ಮೊಮ್ಮಕ್ಕಳು ಇದ್ದಾರೆ. ಬನ್ನಿ, ರಾಜ್ ಕುಟುಂಬದ ವಂಶವೃಕ್ಷವನ್ನು ನೋಡಿಕೊಂಡು ಬರೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಒತ್ತಿ. ಮೊದಲನೆಯದಾಗಿ ಶಿವರಾಜ್ಕುಮಾರ್, ಇವರು ಬಂಗಾರಪ್ಪ ಮಗಳು ಗೀತಾ ಅವರನ್ನು ಮದುವೆಯಾಗಿದ್ದು ಇವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ, ನಿರುಪಮ ರಾಜ್ಕುಮಾರ್ ಹಾಗೂ ನಿವೇದಿತ ರಾಜ್ಕುಮಾರ್. ನಿರುಪಮ ಅವರು MBBS ಮುಗಿಸಿದ್ದು ಅವರದ ಕ್ಲಾಸ್ಮೇಟ್ ಆದ ದಿಲೀಪ್ ಅವರನ್ನು ಮದುವೆಯಾಗಿದ್ದಾರೆ. ಎರಡನೆಯದಾಗಿ ರಾಘವೇಂದ್ರ ರಾಜ್ಕುಮಾರ್, ರಾಘಣ್ಣ ಅವರು ಹೆಂಡತಿ ಹೆಸರು ಮಂಗಳ. ಇವರಿಗೆ ವಿನಯ ರಾಜ್ಕುಮಾರ್ ಹಾಗೂ ಯುವರಾಜ್ಕುಮಾರ್ ಎಂಬ 2 ಗಂಡು ಮಕ್ಕಳಿದ್ದಾರೆ. ಇವರಲ್ಲಿ ಯುವರಾಜ್ಕುಮಾರ್ ಅವರು ಈಗಾಗಲೇ ಮದುವೆಯಾಗಿದ್ದು ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ಸಿದ್ಧರಾಗುತ್ತಿದ್ದಾರೆ. ವಿನಯ ರಾಜ್ಕುಮಾರ್ ಇನ್ನೂ ಮದುವೆಯಾಗಿಲ್ಲ. ಮೂರನೆಯದಾಗಿ ಪುನೀತ್ ರಾಜ್ಕುಮಾರ್, ಪುನೀತ್ ಅವರು 1999ರಲ್ಲಿ ಅಶ್ವಿನಿ ಅವರನ್ನು ಮದುವೆಯಾಗಿದ್ದಾರೆ. ಅಶ್ವಿನಿ ಅವರು ಮೂಲತಃ ಚಿಕ್ಕಮಗಳೂರಿನವರಾಗಿದ್ದು ಕಾಮನ್ ಫ್ರೆಂಡ್ಸ್ ಮೂಲಕ ಇವರಿಬ್ಬರಿಗೆ ಪರಿಚಯವಾಗಿ ಪರಿಚಯ ಪ್ರೀತಿಗೆ ತಿರುಗಿ ನಂತರ ಮದುವೆಯಾಗಿದ್ದಾರೆ. ಇವರಿಗೆ ಧೃತಿ ರಾಜ್ಕುಮಾರ್ ಹಾಗೂ ವಾಂದಿತಾ ರಾಜ್ಕುಮಾರ್ ಎಂಬ 2 ಹೆಣ್ಣು ಮಕ್ಕಳಿದ್ದಾರೆ. ನಾಲ್ಕನೆಯದಾಗಿ ಪೂರ್ಣಿಮಾ ರಾಜ್ಕುಮಾರ್, ಪೂರ್ಣಿಮಾ ಅವರು ಖ್ಯಾತ ನಟ ರಾಮ್ಕುಮಾರ್ ಅವರನ್ನು ಮದುವೆಯಾಗಿದ್ದಾರೆ. ಇವರಿಗೆ ಧಾನ್ಯ ರಾಮ್ಕುಮಾರ್ ಎಂಬ ಮಗಳು ಹಾಗೂ ಧೀರಾನ್ ರಾಮ್ಕುಮಾರ್ ಎಂಬ ಮಗ ಇದ್ದಾರೆ. ಇವರಿಬ್ಬರು ಇದೀಗ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ಐದನೇದಾಗಿ ಲಕ್ಷ್ಮಿ, ಲಕ್ಷ್ಮಿ ಅವರು ಪ್ರೊಡ್ಯೂಸರ್ ಗೋವಿಂದ್ ರಾಜ್ ಅವರನ್ನು ಮದುವೆಯಾಗಿದ್ದಾರೆ. ಇವರಿಗೆ ಸರಸ್ವತಿ ಹಾಗೂ ಪಾರ್ವತಿ ಎಂಬ 2 ಹೆಣ್ಣು ಮಕ್ಕಳು ಹಾಗೂ ಶಾನ್ ಎಂಬ ಒಬ್ಬ ಗಂಡು ಮಗ ಇದ್ದಾರೆ. ಶಾನ್ ಅವರು ಇದೀಗಲೇ ಮದುವೆಯಾಗಿದ್ದಾರೆ. ಸ್ನೇಹಿತರೆ, ನೀವು ಕೂಡ ರಾಜ್ ಫ್ಯಾಮಿಲಿ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.